ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಒಂದು ಅರ್ಥಶಾಸ್ತ್ರದ ಪರಿಚಯ ಈ ಒಂದು ಅಧ್ಯಾಯದ ಪ್ರಶ್ನೆ ಮತ್ತು ಉತ್ತರಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಪ್ರಶ್ನೆ ಉತ್ತರಗಳನ್ನು ನಾವು ಚರ್ಚೆ ಮಾಡ್ತಾ ಸಾಗೋಣ ಅಭ್ಯಾಸ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಪದಗಳಾದ ಓಕೋಸ್ ಮತ್ತು ನೋಮೋಸ್ ಪದಗಳಿಂದ ಬಂದಿದೆ ಇದು ಮೊದಲನೆಯ ಪ್ರಶ್ನೆ ಉತ್ತರ ಓಕೋಸ್ ಮತ್ತು ನೋಮೋಸ್ ಇನ್ನು ಎರಡನೆಯ ಪ್ರಶ್ನೆ ಶುಲ್ಕವನ್ನು ನೀಡುವ ಚಟುವಟಿಕೆಗಳನ್ನು ಮಾತ್ರ ಆರ್ಥಿಕ ಚಟುವಟಿಕೆ ಎಂದು ಕರೆಯುತ್ತೇವೆ ಇಲ್ಲಿ ಸರಿಯಾದಂತಹ ಉತ್ತರ ಶುಲ್ಕವನ್ನು ಇನ್ನು ಮೂರನೆಯ ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರವು ಅತ್ಯಂತ ಚಿಕ್ಕ ಘಟಕಗಳ ಅಧ್ಯಯನವಾಗಿದೆ ಅತ್ಯಂತ ಚಿಕ್ಕ ಸರಿಯಾದಂತಹ ಉತ್ತರ ಇನ್ನು ನಾಲ್ಕನೆಯ ಪ್ರಶ್ನೆ ವಿಶಾಲಾತ್ಮಕ ಅರ್ಥಶಾಸ್ತ್ರವು ದೊಡ್ಡ ಘಟಕಗಳ ಅಧ್ಯಾಯವಾಗಿದೆ ಅಧ್ಯಯನವಾಗಿದೆ ಇಲ್ಲಿ ದೊಡ್ಡ ಅನ್ನೋದಂಥದ್ದು ಸರಿಯಾದಂತಹ ಉತ್ತರ ಇನ್ನು ಪ್ರಶ್ನೆ ನಂಬರ್ ಒಂದು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅರ್ಥಶಾಸ್ತ್ರ ಎಂದರೇನು ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರವಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಕೊರತೆಯನ್ನು ವ್ಯಾಖ್ಯಾನಿಸಿ ನಾವು ಬಯಸುವ ಪ್ರತಿ ಪದಾರ್ಥಗಳನ್ನು ಹೊಂದಲು ಸಾಧ್ಯವಿಲ್ಲ ಕಾರಣ ನಮ್ಮಲ್ಲಿರುವ ಹಣದ ಕೊರತೆ ಅಗತ್ಯವಾದುದನ್ನು ಕೊಳ್ಳಲು ನಮ್ಮಲ್ಲಿರುವ ಕೊರತೆ ಅಥವಾ ಮಿತವಿರುವ ಹಣದಿಂದ ಕೊಳ್ಳಬೇಕಾಗುತ್ತದೆ ಹೀಗಿದ್ದಾಗ ಅಗತ್ಯವಾದ ಅದನ್ನು ಮೊದಲು ಆಯ್ಕೆ ಮಾಡಿ ಕಡಿಮೆಯಾಗುತ್ತದೆ ಅದರ ಬಳಕೆಯನ್ನು ಮುಂದೂಡಲಾಗುತ್ತದೆ ಅಂಥೇಳಿ ಇನ್ನು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಆರ್ಥಿಕ ಚಟುವಟಿಕೆಗಳಲ್ಲಿ ನಾಲ್ಕು ವಿಧ ಅವುಗಳೆಂದರೆ ಉತ್ಪಾದನೆ ಅನುಭೋಗ ವಿನಿಮಯ ಹಂಚಿಕೆ ನೀವು ಒಂದು ಪೆನ್ನನ್ನು ಖರೀದಿ ಮಾಡಿದಾಗ ಅರ್ಥಶಾಸ್ತ್ರದ ಯಾವ ಶಾಖೆಯ ನಿಮ್ಮ ನಿರ್ಣಯವನ್ನು ವಿಶ್ಲೇಷಿಸುತ್ತದೆ ಅಂತ ಕೇಳಲಾಗಿದೆ ಉತ್ತರ ಇಲ್ಲಿ ನಾವು ಒಂದು ಪೆನ್ನು ಖರೀದಿ ಮಾಡಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ನಮ್ಮ ನಿರ್ಣಯವನ್ನು ವಿಶ್ಲೇಷಿಸುತ್ತದೆ ಅಂತಕ್ಕಂಥದ್ದು ಉತ್ತರವಾಗಿದೆ ಸ್ನೇಹಿತರೆ ಇನ್ನು ಐದನೇ ಪ್ರಶ್ನೆ ನೋಡೋಣ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಸೂಕ್ಷ್ಮ ಎಂದರೆ ಅತ್ಯಂತ ಚಿಕ್ಕದು ಎಂದರ್ಥ ಸೂಕ್ಷ್ಮ ಅರ್ಥಶಾಸ್ತ್ರದ ಅತ್ಯಂತ ಚಿಕ್ಕ ಘಟಕಗಳ ಅಧ್ಯಯನವನ್ನು ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು ಇನ್ನು ಕೆಳಗಿನ ಪ್ರತಿಯೊಂದಕ್ಕೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಅಂತ ಇದೆ ಆರ್ಥಿಕ ಚಟುವಟಿಕೆಗಳು ಯಾವುವು ಅಂತ ಕೇಳಲಾಗಿದೆ ನಾವು ನಮ್ಮ ಕೌಶಲ್ಯವನ್ನು ಮತ್ತು ಶ್ರಮವನ್ನು ಉಪಯೋಗಿಸಿ ಹಣವನ್ನು ಗಳಿಸುತ್ತೇವೆ ಆ ಹಣದಿಂದ ನಮ್ಮ ಆಸೆಗಳನ್ನು ಇರಿಸಿಕೊಳ್ಳುತ್ತೇವೆ ನಮ್ಮ ಆಸೆಯನ್ನು ತೃಪ್ತಿಪಡಿಸಲು ಹಣ ಮತ್ತು ಸಂಪತ್ತನ್ನು ಗಳಿಸುವುದಕ್ಕೋಸ್ಕರ ನಾವು ಕೈಗೊಳ್ಳುವ ವಿವಿಧ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆ ಎಂದು ಕರೆಯುತ್ತೇವೆ ಅದರಲ್ಲಿ ನಾಲ್ಕು ವಿಧಗಳು ಿವೆ ಉತ್ಪಾದನೆ ಅನುಭೋಗ ವಿನಿಮಯ ಮತ್ತು ಹಂಚಿಕೆ ನಾವು ಅರ್ಥಶಾಸ್ತ್ರದ ಅಧ್ಯಯನವನ್ನು ಏಕೆ ಮಾಡಬೇಕು ಅರ್ಥಶಾಸ್ತ್ರದ ಅಧ್ಯಯನವು ವ್ಯಕ್ತಿ ಹಾಗೂ ಸಮಾಜಕ್ಕೆ ಅತಿ ಮಹತ್ವದಾಗಿದೆ ಇದರ ಅಧ್ಯಯನ ಅನೇಕ ಕಾರ್ಯಗಳಿಗೆ ಬಹಳ ಸಹಕಾರಿಯಾಗಿದೆ ಅಪರಿಮಿತ ಬ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆ ಪರಿಗಣಿಸುವುದು ಸಂಪನ್ಮೂಲಗಳ ಉಪಯೋಗದಲ್ಲಿ ಮಹತ್ವವಾದುದಕ್ಕೆ ಮೊದಲ ಆದ್ಯತೆ ನೀಡಿ ಕಡಿಮೆ ಮಹತ್ವ ಕಡಿಮೆ ಆದ್ಯತೆ ನೀಡುವುದು ಸಂಪನ್ಮೂಲಗಳ ಮಿತವ್ಯ ಹಾಗೂ ಉಳಿತಾಯ ಮಾಡುವ ಮಾರ್ಗವನ್ನು ಹುಡುಕುವುದು ಪ್ರತಿ ವ್ಯಕ್ತಿ ತನ್ನ ಕುಟುಂಬದ ಜೊತೆಯಲ್ಲಿ ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಸರ್ಕಾರಕ್ಕೆ ಟ್ಯಾಕ್ಸ್ ಅಥವಾ ಕಂದಾಯವನ್ನು ಪಾವತಿಸಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳುವ ಸಹಾಯ ಮಾಡುವುದು ಇವೆಲ್ಲವನ್ನು ತಿಳಿದುಕೊಳ್ಳುವ ಸಲುವಾಗಿ ಅರ್ಥಶಾಸ್ತ್ರದ ಅಧ್ಯಯನ ಮಾಡಬೇಕು ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅತ್ಯಂತ ಚಿಕ್ಕದು ಎಂದಾಗುತ್ತದೆ ಚಿಕ್ಕ ಚಿಕ್ಕ ಘಟಕಗಳ ಅಧ್ಯಯನ ಮಾಡುತ್ತದೆ ಸಣ್ಣ ಪುಟ್ಟ ವ್ಯವಹಾರಗಳ ಪರಸ್ಪರ ಒಪ್ಪಿಗೆಯಾಗುವಂತಹ ನಿರ್ಧಾರವನ್ನು ತಿಳಿಸುವುದು ಸೂಕ್ಷ್ಮ ಅರ್ಥಶಾಸ್ತ್ರ ವಿಶಾಲಾತ್ಮಕ ಅರ್ಥಶಾಸ್ತ್ರ ಎಂದರೆ ದೊಡ್ಡದು ಎಂದಾಗುತ್ತದೆ ಬೃಹತ್ ಉದ್ಯಮಗಳು ರಾಷ್ಟ್ರೀಯ ಆಯವ್ಯಯ ಹಣದುಬ್ಬರ ಅಥವಾ ಬೆಲೆ ಹೆಚ್ಚಳದ ಅರ್ಥವೇ ವಿಶಾಲಾತ್ಮಕ ಅರ್ಥಶಾಸ್ತ್ರ ಎನಿಸಿದೆ ಅದೇ ರೀತಿ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಇತ್ಯಾದಿಗಳು ಇಡೀ ರಾಷ್ಟ್ರವನ್ನು ಪರಿಗಣಿಸುವುದರಿಂದ ಅದು ಕೂಡ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಭಾಗವಾಗಿದೆ ಇನ್ನು ಮೂಲ ಆರ್ಥಿಕ ಸಮಸ್ಯೆಗಳು ಯಾವುವು ಅಂತ ಕೇಳಲಾಗಿದೆ ಅರ್ಥಶಾಸ್ತ್ರದಲ್ಲಿ ಸಮಸ್ಯೆಗಳು ಸಂಪನ್ಮೂಲಗಳ ಕೊರತೆಯಿಂದ ಉಂಟಾಗುತ್ತವೆ ಅಲ್ಲದೆ ಸೂಕ್ಷ್ಮ ರೀತಿಯಲ್ಲಿ ಆಯ್ಕೆ ಮಾಡಲು ಒತ್ತಡ ನೀಡುತ್ತವೆ ಆರ್ಥಿಕ ಸಮಸ್ಯೆ ಸೂಕ್ಷ್ಮ ಹಾಗೂ ವಿಶಾಲಾತ್ಮಕ ಮಟ್ಟದಲ್ಲೂ ಇರುತ್ತವೆ ಮೂಲ ಆರ್ಥಿಕ ಸಮಸ್ಯೆಗಳು ಎಂದರೆ ಏನನ್ನು ಉತ್ಪಾದಿಸಬೇಕು ಯಾವ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಎಂಬುದನ್ನು ನಿರ್ವಹಿಸಬೇಕಾಗುತ್ತದೆ ಹೇಗೆ ಉತ್ಪಾದಿಸಬೇಕು ಯಾವ ತಂತ್ರಜ್ಞಾನ ಉಪಯೋಗಿಸಬೇಕು ಬಲಿಪವಾಳ ಹೇಗೆ ಹೊಂದಿಸಬೇಕು ಬಂಡವಾಳ ಬಂಡವಾಳ ಹೇಗೆ ಹೊಂದಿಸಬೇಕು ಯಾವ ರೀತಿಯಲ್ಲಿ ಉತ್ಪಾದಿಸಬೇಕು ಎಂಬುದು ಕೂಡ ಒಂದು ಸಮಸ್ಯೆ ಯಾರಿಗಾಗಿ ಉತ್ಪಾದಿಸಬೇಕು ಉತ್ಪಾದನೆಯಾದ ವಸ್ತುವನ್ನು ಯಾರಿಗೆ ಹೇಗೆ ಯಾವ ಪ್ರಮಾಣದಲ್ಲಿ ಉತ್ಪಾದಿಸಿಕೊಡಬೇಕು ಎಂಬುದು ಒಂದು ಸಮಸ್ಯೆ ಇದಕ್ಕೆಲ್ಲ ಮೂಲ ಆರ್ಥಿಕ ಸಮಸ್ಯೆ ಸರ್ಕಾರವು ಯಾವ ಪ್ರಮುಖ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೇವೆ ಸರ್ಕಾರದ ಪ್ರಮುಖ ದೇಶದ ಪ್ರಮುಖವಾಗಿ ದೇಶದ ಆರ್ಥಿಕ ಸಮಸ್ಯೆಯನ್ನು ನಿಯಂತ್ರಿಸುವುದಲ್ಲಿದೆ ಆಯವ್ಯಯವನ್ನು ನೋಡಿಕೊಳ್ಳುತ್ತದೆ ಅಲ್ಲದೆ ಯಾವ ಯಾವ ಯೋಜನೆಯಲ್ಲಿ ಎಷ್ಟೆಷ್ಟು ಹಣ ತೊಡಗಿಸಬೇಕು ಅದರಿಂದ ಬರುವ ಆದಾಯವೇನು ಆದಾಯದಿಂದ ದೇಶದ ಅಭಿವೃದ್ಧಿ ಹೇಗೆ ಮಾಡಬಹುದು ಹೀಗೆ ಹತ್ತು ಹಲವಾರು ಆರ್ಥಿಕ ನಿರ್ಣಯಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಸೊ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿಯವರಿಗೆ ನೀವು ನಿಮ್ಮ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ